ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೀಪು, ಸೀದಾ ಹಾಸ್ಪಿಟಲ್ಗೆ ಹೋಗೋಣ. ಬೇಡ, ಫಸ್ಟ್ ಮನೆಗೆ ಹೋಗೋಣ. ಮನೇಲಿ ಯಾರಿದ್ದಾರೆ ಏನೋ ಅಂತ ನೋಡ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ. ಇವಾಗ ನಾವ್ ಏನೇ ತಗೋಬೇಕು ಅನ್ನೋ ಹಾಸ್ಪಿಟಲ್ಗೆ ಹೋಗ್ತಾನೆ ತೋರೋಣ. ಏನಮ್ಮ ದೀಪು, ನಿಮ್ಮ ಯಜಮಾನ್ರ? ಹೌದು. ಪಾಳಿಮಯ್ಯ, ಏನ್ ಈ ಕಡೆ? ಅಜ್ಜಿ, ಅದು ಭುವಿ ಅತ್ಕೆಗೆ ಮಗು ಆಗಿದ್ಯಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಮ್ಮ, ಭುವಿಗೆ ಗಂಡ್ಮಗು, ಅರ್ಚನನ್ಗೆ ಹೆಣ್ಮಗು, ಚಿತ್ರ ಗರ್ಭಿಣಿ. ನೀನ್ ಯಾವ ಗರ್ಭಿಣಿ ಆಗೋದು? ಸರಿ ಸರಿ, ನೀವ್ ಹೋಗ್ ಬಂದ್ರಪ್ಪ. ದೀಪು, ಯಾರಿವಜ್ಜಿ ಒಳ್ಳೆ ಟಾಂಗ್ ಕೊಟ್ಬಿಟ್ಟೋಯ್ತು. ಇಂಥದೇ ಚಿಲ್ರೆ ಬುದ್ಧಿ, ಬರೀ ಕಡ್ಡಿ ಇಡೋದೇ ಕೆಲ್ಸ ಅವ್ರಿಗೆ. ಏನಂದ? ಕಡ್ಡಿ ಇಡೋದೇ ಕೆಲ್ಸ, ಕಡ್ಡಿ ಮುತ್ಕಿ ಅಂದೆ. ಅಪ್ಪ, ಐಶು ಲಾಕ್ ಆಗಿದೆ. ಯಾರಿಲ್ವಾ ಮನೇಲಿ ಅಂತ? ಎಲ್ರು ಇನ್ನು ಹಾಸ್ಪಿಟಲ್ ಅಲ್ಲೇ ಇರ್ಬೋದು ಅನ್ಸುತ್ತಲ್ವಾ. ಹಾಸ್ಪಿಟಲ್ ಹೋಗೋಣ. ಹ್ಮ್, ಬಾ. ದೀಪು, ಏನ್ ನೀವಿಲ್ಲಿ? ಅದು ಭುವ್ಯಕ್ಕ ಮತ್ತೆ ಭುವ್ಯಕ್ಕನ ಪಾಪನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ರಿನ್ನೂ ಹಾಸ್ಪಿಟಲ್ ಅಲ್ಲೇ ಇದಾರೆ ಅನ್ಸುತ್ತೆ, ಮನೇಲಿ ಯಾರೂ ಇಲ್ಲ. ಹಾಸ್ಪಿಟಲ್ ಅಲ್ಲ, ಇಲ್ವಲ್ಲ, ಅವರೆಲ್ಲ ಬೆಂಗಳೂರಿಗೆ ಹೋದ್ರಲ್ಲ. ಬೆಂಗಳೂರಾ? ಹಾ, ಬೆಂಗಳೂರಿಗೆ ಅಕ್ಕಮ್ಮ. ಅಯ್ಯೋ, ನಿಮಗೆ ಗೊತ್ತಿಲ್ವಾ, ಅಯ್ಯೋ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಭಾಸ್ಕರ್ ಕಡೆಯವರು ರೌಡಿಗಳನ್ನ ಬಿಟ್ಟು ಮುರಳಿಗೂ ಕಾರ್ತಿಕ್ಗೂ ಓಡಿಸ್ಬಿಟ್ಟಿದ್ದಾರೆ. ಇಬ್ರು ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದಾರಂತೆ, ಎಲ್ಲ ಅಲ್ಲಿಗೆ ಹೋಗಿದ್ದಾರೆ. ಭಾಸ್ಕರ್ ಅಂದ್ರೆ ಯಾರು? ಅದು ಕಾರ್ತಿಕ್ ಬಾವ ಮೊದಲು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿನ ಮನುಷ್ಯ, ದೊಡ್ಡ ಮನುಷ್ಯ ಅಂತಾನೆ ಹೆಸರಿದೆ. ಅಲ್ಲ, ಅವ್ರ ಜೊತೆಗೆ ಏನ್ ಪ್ರಾಬ್ಲಮ್ ಅಂತ? ನನ್ಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ರೀ. ಮೊದ್ಲು ಬನ್ನಿ, ಹೋಗೋಣ. ಸರಿ, ಹುಷಾರಾಗಿ ಬನ್ನಿ. ಏನಮ್ಮ, ಇಷ್ಟೊತ್ತವರೆಗೂ ಇವ್ರ ಹೆಂಡತಿ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಯಾಕೆ ನನ್ನ ನೋಡಿದ್ರೆ ಮನುಷ್ಯ ತರ ಕಾಣಿಸ್ತಾ ಇಲ್ವೇನೋ? ಏನಮ್ಮ, ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದೀರಾ. ಪಕ್ಕದಲ್ಲಿ ಎಷ್ಟೇ ಜನ ಇದ್ರು ಹೆಂಡತಿ ಇರೋ ತರ ಆಗುತ್ತಾ? ಮನೆಯಲ್ಲಿ ಕೆಲಸ ಇದ್ರೆ ಅದನ್ನ ನೀವು ಮಾಡಿ, ಅವ್ರನ್ನ ಕಳಿಸಿ, ಅವರು ಇವ್ರ ಜೊತೆ ಇರ್ಲಿ. ಏನಮ್ಮ ನೀನ ಆಗಿಂದ ನೋಡ್ತಾ ಇದೀನಿ, ಹೆಂಡತಿ ಹೆಂಡತಿ ಅಂತ ಹೇಳ್ತಾನೆ ಇದೆಯಲ್ಲ. ಅವರೆಲ್ಲ ನಿನ್ನೆ ಮೊನ್ನೆ ಬಂದವರು. ಇವನನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ಬೆಳೆಸಿ ಒಂದ್ ಹಂತಕ್ಕೆ ತಂದು ನಿಲ್ಸಿರೋಳು ನಾನು. ನಾನು ಅವನ್ ಪಕ್ಕದಲ್ಲಿ ಇದ್ರೆ ಸಾಕಾಗೋದಿಲ್ವೇನೋ? ಸುಮ್ನೆ ಹೆಂಡತಿ ಹೆಂಡತಿ ಅಂತ ಹೇಳ್ತಾ ಜಪ ಮಾಡ್ತಾ ಇರ್ಬೇಡ. ಅಮ್ಮ ಅಮ್ಮನೇ ಮುಖ್ಯ, ಮಾತುಳದವರೆಲ್ಲ ಆಮೇಲೆ. ಏನ್ ಬಾಯಿ ನಿಮ್ದು, ನಾನು ಏನ್ ಹೇಳ್ದೆ ಅಂತ ನನ್ಗೆ ಈ ತರ ಕ್ಲಾಸ್ ತಗೊಳ್ತಾ ಇದ್ದೀರಾ? ಅಲ್ಲಮ್ಮ. ಏನಾಯ್ತು? ಏನ್ ಹೇಳಿ, ನಾನ್ ನೋಡ್ಕೊಂತೀನಿ. ಏನಿಲ್ಲ, ನಿಮ್ಮನ್ನೇ ಕೇಳ್ತಾ ಇದ್ದೆ, ಅಷ್ಟರಲ್ಲಿ ಇವರು ಭಾಷಣ ಬಿಗಿತಿದ್ದಾರೆ. ಪಾಪ ಅವರು ತುಂಬಾ ನೋವಲ್ಲಿದ್ದಾರೆ, ಅದಕ್ಕೆ ಏನೇನು ಮಾತಾಡಿದ್ರು ಅನ್ಸತ್ತೆ. ನೀವ್ ಬೇಜಾರ್ ಮಾಡ್ಕೋಬೇಡಿ, ಅದೇನು ಅಂತ ನನಗ್ ಹೇಳಿ. ನೋಡಿ, ಇದ್ರಲ್ಲಿ ಮೆಡಿಸಿನ್ಸ್ ಇದೆ, ಹೋಗ್ ತಗೊಂಡ್ ಬನ್ನಿ. ಹಾ ಸರಿ. ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ, ಮೀ? ಹಾ, ನೀವೇ? ಸ್ವಲ್ಪ ಬನ್ನಿ. ಏನು?
ಈ ಮೆಡಿಸಿನ್ಸ್ ಎಲ್ಲ ತರ್ಬೇಕಂತೆ, ಅರ್ಜೆನ್ಸಿ ಇದೆಯಂತೆ. ಕೆಳಗಡೆ ಫಾರ್ಮಸಿ ಇದೆ, ಹೋಗ್ ತಗೊಂಡ್ಬರ್ತೀರಾ? ವಾಟ್!